हिजाब के संबंध पटे महत्व तीर्प बंद आहत्व तीर्प हिजाब के ब्रेक हाकल ब्यान प्रश्न पूर्ण पीठ केळित्तु अदरली प्रमुखवागी कड्डायना अन्वंत प्रश्नेयन केळलागित्तु यूनिफार्म निगदि खासकितनके धक्के आगलिदिया अन्वंत प्रश्ने केळलागित्तु समवस्त्रवन्न यारु कूड विरोधिसुवंतिल्ल अंत हेळलागित्तु अदर जोतेगे नावु गमनिसबहुदु पूर्ण पीठ केळिरुवंतद्दु यूनिफार्म निगदि खासकितनके धक्के आगुत्ता अंत शाला समवस्त्रवन्न विद्यार्थिगळु विरोधिसुवंतिल्ल अन्नोदन्न उत्तरवन्न कूड पूर्ण पीठ कोट्टिदे मूरने प्रश्नेयन्न केळलागिदे हाईकोर्ट न पूर्ण पीठ अदरली ಪ್ರಮುಖವಾಗಿ ಇದು ಯಾವ ರೀತಿಯಾಗಿ ಈಗಾಗಲೇ ನಾವು ಗಮನಿಸಿದ್ವಿ ಶಾಲಾ ಆಡಳಿತ ಮಂಡಳಿಗಳೇ ಒಂದಷ್ಟು ಕಾನೂನನ್ನ ತಂದಿದ್ವು ಶಾಲಾ ಆಡಳಿತ ಮಂಡಳಿಗಳು ಸರ್ಕಾರ ಸಿಡಿಸಿ ಅನ್ನ ಮಾಡಿತ್ತು ಅವೆಲ್ಲವೂ ಕೂಡ ಕಾನೂನು ಬಾಹಿರ ಆಗಿದೆಯಾ ಅಲ್ಲಿ ಉಲ್ಲಂಘನೆ ಆಗಿದೆಯಾ ಸಂವಿಧಾನದ ಉಲ್ಲಂಘನೆ ಆಗಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿತ್ತು ಯಾವದೇ ರೀತಿಯಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿಲ್ಲ ಅನ್ನೋದನ್ನ ಕೂಡ ಅಲ್ಲಿ ಪೂರ್ಣ ಪೀಠ ಹೇಳಿದೆ ಪ್ರಮುಖವಾಗಿ ಇಲ್ಲಿ ಯಾವದೇ ರೀತಿಯಾದಂತ ಆ ಉಲ್ಲಂಘನೆ ಆಗದೆ ಇರುವ ವಿಚಾರವನ್ನ ಪೂರ್ಣ ಪೀಠ ಅಲ್ಲಿ ಒಪ್ಪಿಕೊಂಡಿದೆ ಇನ್ನು ಉಡುಪಿ ಕಾಲೇಜಿನಿಂದ ಕಾನೂನು ಉಲ್ಲಂಘನೆ ಆಗಿದೆಯಾ ಅನ್ನುವ ಪ್ರಶ್ನೆಯನ್ನ ಕೇಳಿದೆ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದೆ ಆ ಒಂದು ಉತ್ತರ ಯಾವುದೇ ಕಾರಣಕ್ಕೂ ಕಾಲೇಜಿನಿಂದ ಅಲ್ಲಿ ಕಾನೂನು ಬಾಹಿರವಾಗಿ ನಡೆದಿಲ್ಲ ಅಥವಾ ಸಂವಿಧಾನ ಬಾಹಿರವಾಗಿ ಯಾವುದೇ ರೀತಿಯ ಕೆಲಸಗಳು ನಡೆದಿಲ್ಲ ಅನ್ನುವ ಪ್ರಶ್ನೆಗಳನ್ನು ಕೂಡ ಕೇಳಿದಕ್ಕೆ ಉತ್ತರವನ್ನ ನೀಡಲಾಗಿದೆ ಹಿಜಾಬ್ ಧಾರಣೆ ಇಸ್ಲಾಂನ ಕಡ್ಡಾಯ ಧಾರ್ಮಿಕ ಆಚರಣೆನ ಅನ್ನೋದಕ್ಕೆ ಈಗಾಗಲೇ ಪೂರ್ಣ ಪೀಠ ಕೊಟ್ಟ ಉತ್ತರ ಇಸ್ಲಾಂ ಪ್ರಕಾರ ಮಹಿಳೆಯರು ಹಿಜಾಬ್ ಧರಿಸಲೇಬೇಕು ಅನ್ನೋದು ಇಲ್ಲ ಅನ್ನೋದನ್ನ ಪೂರ್ಣ ಪೀಠ ಇಲ್ಲಿ ಉತ್ತರ ಕೊಟ್ಟಿದೆ ಯಾಕಂದ್ರೆ ಸಮಗ್ರವಾಗಿ ವಿಸ್ತೃತವಾಗಿ 11 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಿದೆ ಪೂರ್ಣ ಪೀಠ ಯೂನಿಫಾರ್ಮ್ ನಿಗದಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತಾ ಅನ್ನುವ ಎರಡನೇ ಪ್ರಶ್ನೆಯನ್ನ ಕೂಡ ಪೂರ್ಣ ಪೀಠ ಕೇಳಿತ್ತು ಅದಕ್ಕೆ ಉತ್ತರವನ್ನ ನೀಡಿದೆ ಶಾಲಾ ಸಮವಸ್ತ್ರವನ್ನ ವಿದ್ಯಾರ್ಥಿಗಳು ವಿರೋಧಿಸುವಂತಿಲ್ಲ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ರಾಜ್ಯ ಸರ್ಕಾರದ ಆದೇಶ ಅರ್ಥಹೀನವೇ ಕಾನೂನು ಬಾಹಿರವೇ ಅನ್ನುವ ಪ್ರಶ್ನೆಯನ್ನ ಕೂಡ ಪೂರ್ಣ ಪೀಠ ಕೇಳಿತ್ತು ಅದಕ್ಕೆ ಉತ್ತರ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಸಂಪೂರ್ಣವಾದ ಹಕ್ಕಿದೆ ಸಿಡಿಸಿ ಅನ್ನು ನೇಮಕ ಮಾಡೋದಿಕ್ಕೂ ಹಕ್ಕಿದೆ ಅನ್ನುವಂತ ಉತ್ತರವನ್ನ ನೀಡಿದೆ ಪೂರ್ಣ ಪೀಠ ನಾಲ್ಕನೇ ಪ್ರಶ್ನೆ ಉಡುಪಿ ಕಾಲೇಜಿನ ಕಾನೂನು ಉಲ್ಲಂಘನೆಯಾಗಿದೆಯಾ ಏನು ಸಮವಸ್ತ್ರ ಧರಿಸುವುದು ಅಥವಾ ಅವರಿಗೆ ಹೇಳೋ ಒಂದು ರೂಲ್ ಇದೆ ಅದನ್ನ ಎತ್ತಿದ್ದಾರೆ ಇಂಡಿವಿಜುವಲ್ ಚಾಯ್ಸ್ ಅವರು ಕೂಡ ಕೆಲವೊಂದು ಬೇರೆ ಬೇರೆ ಕೋರ್ಟ್ ಆದೇಶಗಳನ್ನು ಆಗಿರಬಹುದು ಮತ್ತೆ ಬೇರೆ ಬೇರೆ ದೇಶದಲ್ಲಿ ಏನೆಲ್ಲ ನಾವು ಅದನ್ನ ಕೋರ್ಟ್ ಅಲ್ಲಿ ತೋರಿಸಿದ್ವಿ ಅವರು ಯಾವ ಆದೇಶಗಳು ತೋರಿಸಿದ್ರು ಅದನ್ನ ಯಾವುದು ಕನ್ಸಿಡರ್ ಮಾಡಿಲ್ಲ ಶಬರಿಮಲಾ ಕೇಸು ಮತ್ತೆ ಶೈರಾಬಾನು ಕೇಸಲ್ಲಿ ಕಾಂಪ್ರಿಹೆನ್ಸಿವ್ ಹೇಗೆ ರಿಲಿಜಿಯಸ್ ಪ್ರಾಕ್ಟೀಸ್ ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರು ಅದನ್ನ ಫಾಲೋ ಮಾಡಿದ್ದಾರೆ ಹೈಕೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ಕಾರದ ಪರ ವಕೀಲರಾಗಿರುವಂತ ಅಡ್ವೊಕೇಟ್ ಜನರಲ್ ಪ್ರಭಲಿಂಗ ನಾವದಿಗೆ ಅವರು ಹೇಳ್ತಾ ಇದ್ರು ಈಗಾಗಲೇ ಯಾವ ರೀತಿಯಾಗಿ ಕೋರ್ಟ್ ಈ ಒಂದು ತೀರ್ಪನ್ನ ಕೊಟ್ಟಿದೆ ಏನೇನಾಗಿದೆ ಯಾವೆಲ್ಲ ಅರ್ಜಿಗಳನ್ನ ಹಾಕಲಾಗಿತ್ತು ಆ ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಪಿಗೆ ಒಂದು ಮಹತ್ವವಾದಂತ ತೀರ್ಪು ಹೈಕೋರ್ಟ್ ಕೊಟ್ಟಿದೆ ಅನ್ನುವಂತ ವಿಚಾರವನ್ನ ಈಗಾಗಲೇ ಸರ್ಕಾರದ ಪರ ವಕೀಲರಾಗಿರುವಂತ ಅಡ್ವೊಕೇಟ್ ಜನರಲ್ ಪ್ರಭಲಿಂಗ ನಾವದಿಗೆ ಅವರು ಹೇಳ್ತಾ ಇದ್ರು ಯಾವುದಕ್ಕೂ ಕೂಡ ಮನ್ನಣೆಯನ್ನ ಕೊಟ್ಟಿಲ್ಲ ಒಂದಷ್ಟು ಅರ್ಜಿಗಳನ್ನ ಹಾಕಲಾಗಿತ್ತು ಒಂದಷ್ಟು ತೀರ್ಪುಗಳನ್ನ ಉಲ್ಲೇಖ ಮಾಡಲಾಗಿತ್ತು ಬೇರೆ ಬೇರೆ ಕೋರ್ಟ್ಗಳು ಕೊಟ್ಟಂತಹ ತೀರ್ಪುಗಳನ್ನು ಉಲ್ಲೇಖವನ್ನು ಮಾಡಲಾಗಿತ್ತು ಆದರೆ ಈಗ ಇವತ್ತು